ಗಣೇಶ ಹಬ್ಬ ಆಚರಣೆ. ಶಿಡ್ಲಘಟ್ಟ ನಗರಾದ್ಯಂತ ಗಣೇಶ ಹಬ್ಬ ಆಚರಣೆ ನಡೆಯುತ್ತಿದ್ದು, ಶಿಡ್ಲಘಟ್ಟ ನಗರದ 22ನೇ ವಾರ್ಡ್ನ ಸ್ನೇಹ ಯುವಕರ ಬಳಗ ವತಿಯಿಂದ 22ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ ಅಧ್ಯಕ್ಷ ಅಂಜಿನಪ್ಪ ಪುಟ್ಟು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭ ಕೋರಿದರು. ಈ ವೇಳೆ ಅಂಜಿನಪ್ಪ ಪುಟ್ಟು ಮಾತನಾಡಿ, ಜಗತ್ತಿನ ಸಂಪೂರ್ಣ ಮಾನವ ಕುಲದ ಅಸ್ತಿತ್ವಕ್ಕೆ ಸವಾಲನ್ನೊಡ್ಡಿದ ಕೊರೋನಾ ಮಹಾಮಾರಿಯನ್ನು ಈ ವರ್ಷ ಎಲ್ಲರೂ ಎದುರಿಸಿದ್ದೇವೆ. ಭವಿಷ್ಯದ ದಿನಗಳು ಎಲ್ಲರಿಗೂ ಆರೋಗ್ಯ ಹಾಗೂ ಸಂತೋಷವನ್ನು ನೀಡುವಲ್ಲಿ ಸದ್ಗುರುವಿನ ಕೃಪಾಶೀರ್ವಾದ ಸದಾ ಇರಲಿ. ಪ್ರತಿಯೊಬ್ಬರೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆ ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಸ್ನೇಹ ಯುವಕರ ಬಳಗ ಯುವಕರು ಹಾಗೂ ಅಂಜಿನಪ್ಪ ಪುಟ್ಟು ಅಭಿಮಾನಿಗಳು ಭಾಗವಹಿಸಿದರು. ಮಾಸ್ಟರ್ ನ್ಯೂಸ್ ನಂಬರ್ 1 ಶಿಡ್ಲಘಟ್ಟ. ಅಂತೇಳಿ ಶಕ್ತಿ ತುಂಬಿ ಅವರ ಒಂದು ಧೈರ್ಯ ತುಂಬಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ರೀತಿ ಹಲವಾರು ಕೆಲಸ ಕಾರ್ಯಗಳನ್ನ ನಾವು ಯಥಾವತ್ತಾಗಿ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಹೀಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಅದು ಯಥಾವತ್ತು ರೊಟೀನಾಗಿ ಅದು ಕೆಲಸ ಆಗ್ತಾ ಇರ್ತದೆ. ಅದನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿಸ್ತೀವಿ ಏನೆಲ್ಲ ಆಗ್ತಾ ಇರ್ತದೆ ನಿಮ್ಮ ಗಮನಕ್ಕೂ ಬರುತ್ತೆ. ಆಮೇಲೆ ಒಂದು ಹಬ್ಬ ಬಂದೇ ಇತ್ತು, ಹಾಗಾಗಿ ಇವತ್ತು ಇಲ್ಲ ಪೂಜೆಗೆಲ್ಲ ಭಾಳ ಸತತವಾಗಿ ಒಂದು 2-3 ದಿನದಿಂದನೂ ಸಹ ನಮ್ಮನ್ನು ಕರೀತಾ ಇದ್ದರು. ನನಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದರಿಂದ ನನಗೆ ಬರೋಕ್ಕೆ ಆಗಿರಲಿಲ್ಲ. ಇವತ್ತು ನಮಗೆ ಪುಟ್ಟಾಂಜನಪ್ಪ ಸೇವೆ ಏನಿದೆ ಏನಿಲ್ಲ ಅಂತ ಹೇಳಿದ್ರು ಮನಸ್ಸಿನಲ್ಲಿ ಇರ್ತದೆ. ನಾವು ತೋರಿಕೆಯಾಗಿ ಮಾಡೋಂಥ ವ್ಯಕ್ತಿತ್ವ ನಮ್ಮದಲ್ಲ. ನಮ್ಮ ಕೆಲಸ ಏನಿದೆಯೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಅದು ಜನಕ್ಕೆ ಮುಟ್ಟಿದ್ರೆ ಆಯ್ತಲ್ವ, ಬೇರೆ ರೀತಿ ಪ್ರಚಾರ ಮಾಡಿ ಅದರಿಂದ ಹೆಚ್ಚು ಪ್ರಚಲಿತರಾಗಂಥದ್ದು ನಮ್ಮ ಅಭ್ಯಾಸದಲ್ಲೂ ಸಹ ಇಲ್ಲ. ಹಂಗಾಗಿ ನಾವೇನು ಹೆಚ್ಚು ಪ್ರಚಾರಕ್ಕೆ ಒತ್ತು ಕೊಡೋದಿಲ್ಲ. ಕೆಲಸ ಸಣ್ಣದಾಗಿ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಮಾಡೋದು ನಮ್ಮ ಮನೋಭಾವ ಆಗಿರ್ತದೆ. ಹಾಗಾಗಿ ಈ ಟೀಕಾ ಟಿಪ್ಪಣಿ ಅವೆಲ್ಲ ಬರ್ತವೆ.